ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಶ್ರಾವಣ ಮಾಸದಲ್ಲಿ ಬಂದಿರೋ ಮೊದಲನೇ ಶುಕ್ರವಾರ ಇವತ್ತು. ಎಷ್ಟೋ ಪವಿತ್ರವಾದದ್ದು. ಇವತ್ತು ಯಾವ ರೀತಿ ಲಕ್ಷ್ಮೀ ಪೂಜೆ ಮಾಡಬೇಕು, ಯಾವ ರೀತಿ ಲಕ್ಷ್ಮೀ ದೇವಿನ ನಮ್ಮ ಮನೆಯೊಳಗೆ ಆಹ್ವಾನ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಶ್ರೀ ಮಹಾವಿಷ್ಣು ಜನ್ಮ ನಕ್ಷತ್ರ ಶ್ರವಣ. ಈ ನಕ್ಷತ್ರ ಹುಣ್ಣಿಮೆ ಚಂದ್ರನೊಂದಿಗೆ ಬೆರೆತಿರುವುದರಿಂದ ಈ ತಿಂಗಳಿಗೆ ಶ್ರಾವಣ ಮಾಸ ಎಂದು ಹೆಸರು ಬಂತು. ಯಾವಾಗಲೂ ಸಾತ್ವಿಕ ರೂಪದಲ್ಲಿರೋ ದೇವಿ ಮಹಾಲಕ್ಷ್ಮಿ ಭಕ್ತರಿಗೆ ಐಶ್ವರ್ಯ, ಧೈರ್ಯ, ಮಾನಸಿಕ ನೆಮ್ಮದಿ ಕೊಡುವ ದೇವಿ ಮಹಾಲಕ್ಷ್ಮಿ. ಅಷ್ಟೈಶ್ವರ್ಯ ಪ್ರಧಾಯಿನಿ ಎಂದು ಮಹಾಲಕ್ಷ್ಮಿಯನ್ನು ಕರೆಯುತ್ತಾರೆ. ಕಾರ್ಯಸಿದ್ಧಿ, ವಿಘ್ನ ನಿವಾರಣೆ, ವಿದ್ಯೆ, ಐಶ್ವರ್ಯ, ಶುಭ್ರತೆ, ಜೀವನ ಸಾಫಲ್ಯತೆ, ಈ ಆರು ಗುಣಗಳು ಆರು ಲಕ್ಷ್ಮಿ ರೂಪಗಳೆಂದು ಹೇಳುತ್ತಾರೆ. ಈ ಆರು ಗುಣಗಳನ್ನು ಸಾಧನೆ ಮಾಡಲು ಶ್ರಾವಣ ಮಾಸದಲ್ಲಿ ಶ್ರಾವಣ ಲಕ್ಷ್ಮಿಯನ್ನು ನಾವು ಮನಃಶುದ್ಧಿಯಿಂದ ಆರಾಧಿಸಬೇಕು. ಶ್ರಾವಣ ಮಾಸ ಅಂದರೆ ಲಕ್ಷ್ಮೀ ದೇವಿಗೆ ತುಂಬಾ ಪ್ರೀತಿ. ಈ ತಿಂಗಳಿನಲ್ಲಿ ಲಕ್ಷ್ಮೀ ದೇವಿಗೆ ಮಾಡುವ ಆರಾಧನೆ ಆಕೆಯನ್ನು ಎಷ್ಟೋ ಮೆಚ್ಚಿಸುತ್ತದೆ. ಈ ತಿಂಗಳಿನಲ್ಲಿ ಬರುವಂಥ ಸೋಮವಾರಗಳು, ಮಂಗಳವಾರಗಳು, ಶುಕ್ರವಾರಗಳು, ಹುಣ್ಣಿಮೆ ಮುಂತಾದ ಪರ್ವ ದಿನಗಳಿಗೆ ಎಷ್ಟೋ ವಿಶಿಷ್ಟತೆ ಇದೆ. ಬ್ರಹ್ಮ ವೈವರ್ತ ಪುರಾಣದ ಪ್ರಕಾರ ದೂರ್ವಾಸ ಮುನಿಯ ಶಾಪಕ್ಕೆ ಒಳಗಾದ ಮಹಾಲಕ್ಷ್ಮಿ ಸಾಗರ ಗರ್ಭದೊಳಗೆ ಸಿಲುಕಿಕೊಳ್ಳುತ್ತಾಳೆ. ಇದರ ಕಾರಣದಿಂದ ಸಕಲ ದೇವತೆಗಳು ಅವರ ಐಶ್ವರ್ಯವನ್ನು ಕಳೆದುಕೊಳ್ಳುತ್ತಾರೆ. ಆಗ ಮಹಾವಿಷ್ಣುವಿನ ಆಜ್ಞೆಯ ಮೇರೆಗೆ ದೇವತೆಗಳು ಸಮುದ್ರ ಮಂಥನ ನಡೆಸಿ ಮಹಾಲಕ್ಷ್ಮಿಯನ್ನು ಹೊರಬರುವಂತೆ ಮಾಡಿ ಪುನಃ ಅವರು ಐಶ್ವರ್ಯ ಗಳಿಸಿಕೊಳ್ಳುತ್ತಾರೆ. ಸಂತೋಷ, ನೆಮ್ಮದಿ ಹಾಗೂ ಶುಭ್ರತೆ ಎಲ್ಲಿದ್ದರೆ ಅಲ್ಲಿ ಮಹಾಲಕ್ಷ್ಮಿ ವಾಸವಿರುತ್ತಾಳೆ. ಶ್ರಾವಣ ಮಾಸದಲ್ಲಿ ಬರುವ ಶುಕ್ರವಾರಗಳು, ಅದರಲ್ಲೂ ಮೊದಲನೇ ಶುಕ್ರವಾರ ಆದ ಈ ದಿನದಂದು ನೀವು ಮಾಡುವಂಥ ಪೂಜೆಗೆ ಕೆಲವು ನಿಯಮಗಳನ್ನು ತಪ್ಪದೇ ಪಾಟಿಸಬೇಕು. ಶ್ರಾವಣ ಮಾಸದಲ್ಲಿ ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ಪೂಜೆ ಹಾಗೂ ಪ್ರತಿ ಮಂಗಳವಾರ ಮಂಗಳಗೌರಿ ಪೂಜೆ ತಪ್ಪದೇ ಮಾಡಬೇಕು. ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ಮನೆಯಲ್ಲಿ ಹಣದ ಕೊರತೆ ಬರುವುದಿಲ್ಲ, ಹಾಗೆ ದೀರ್ಘ ಸುಮಂಗಳಿ ಯೋಗ ಕೂಡಿಬರುತ್ತೆ. ಈಗ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡ್ಕೋಬಹುದು ಅಂತ ನೋಡೋಣ. ಬೆಳಗ್ಗೆ ಪೂಜೆ ಮಾಡೋರು ಸೂರ್ಯೋದಯಕ್ಕಿಂತ ಮುಂಚೆನೆ ಪೂಜೆ ಮಾಡಿ ಮುಗಿಸಬೇಕಾಗುತ್ತೆ. ಆದರೆ ಎಲ್ಲರ ಕೈಯಲ್ಲೂ ಇದು ಸಾಧ್ಯ ಆಗಲ್ಲ. ಹಾಗಾಗಿ ನಾವು ಸಂಜೆ ಯಾವ ರೀತಿ ಪೂಜೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಸ್ನೇಹಿತರೆ, ನಾವು ಶುಕ್ರವಾರ ಪೂಜೆ ಮಾಡಬೇಕಂದ್ರೆ ಗುರುವಾರನೇ ದೇವ್ರ ಪಾತ್ರೆಯೆಲ್ಲ ತೊಳೆದಿಟ್ಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿಟ್ಕೋತೀವಿ. ಆದರೆ ಹುಣ್ಣಿಮೆ ಅಥವಾ ಈ ರೀತಿ ಶ್ರಾವಣ ಶುಕ್ರವಾರಗಳು ಪರ್ವ ದಿನಗಳ ಟೈಮ್ನಲ್ಲಿ ಮಾತ್ರ ದೇವ್ರ ಪೂಜೆ ಯಾವ ದಿನ ಮಾಡ್ತಿರೋ ಅದೇ ದಿನಾನೇ ದೇವ್ರ ಮನೆ ಕೂಡ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಇವತ್ತು ಸಂಜೆ ಪೂಜೆ ಮಾಡೋರು ಇವತ್ತೇ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳಿ. ದೇವರ ವಿಗ್ರಹ ಎಲ್ಲ ತೊಳೆದಿಟ್ಕೊಂಡು ಬೊಟ್ಟಿಟ್ಕೊಂಡು ರೆಡಿ ಮಾಡಿಟ್ಕೊಳ್ಳಿ. ಒಂದು ವೇಳೆ ನೀವು ನೆನ್ನೆನೇ ತೊಳೆದಿಟ್ಕೊಂಡು ಇನ್ನೂ ಪೂಜೆ ಮಾಡಿಲ್ಲ ಅಂದರೆ ಪೂಜೆಗೂ ಮುಂಚೆ ಸ್ವಲ್ಪ ಅರಿಶಿಣದ ನೀರನ್ನು ದೇವರ ವಿಗ್ರಹಗಳ ಮೇಲೆ ಹಾಗೆ ದೇವರ ಮನೆಯಲ್ಲಿ ಕೂಡ ತುಳಸಿ ಎಲೆ ಸಹಾಯದಿಂದ ಚಿಮುಕಿಸ್ಕೋಬೇಕು. ಈ ನೀರನ್ನು ಮನೆಯಿಡೀ ಕೂಡ ಚಿಮುಕಿಸಿದ್ರೆ ತುಂಬ ಒಳ್ಳೆಯದು. ಅದರ ನಂತರ ಹೊಸ್ತಲು ಶುಭ್ರಪಡಿಸಿಕೊಂಡು ಅರಿಶಿಣ ಕುಂಕುಮದ ಬೊಟ್ಟಿಟ್ಟು ಬಾಗಿಲ ಮುಂದೆ ಒಂದು ಚಿಕ್ಕದಾಗಿ ರಂಗೋಲಿ ಹಾಕ್ಕೋಬೇಕು. ಹೊಸ್ತಲ ಮೇಲೆ ಹಾಗೂ ರಂಗೋಲಿ ಮೇಲೆ ಒಂದು ಹೂವನ್ನು ತಪ್ಪದೇ ಇಡಬೇಕು. ಮನೆ ಬಾಗಿಲಿಗೆ ಅರಳಿ ಮರದ ಎಲೆ ಅಥವಾ ಮಾವಿನೆಲೆಯಿಂದ ತೋರಣ ಕಟ್ಟಬೇಕು. ಬಾಗಿಲಿನ ಎರಡೂ ಮೂಲೆಗಳಿಗೆ ಸ್ವಲ್ಪ ಬೇವಿನ ಸೊಪ್ಪನ್ನು ಕಟ್ಟಬೇಕು. ನಿಮಗೆ ದೇವ್ರ ಮನೆ ಇದ್ದು ತೋರಣ ಕಟ್ಟುವಂಥ ಅವಕಾಶ ಇದ್ದರೆ ದೇವ್ರ ಮನೆಗೂ ಕೂಡ ಇದೇ ರೀತಿ ತೋರಣ ಕಟ್ಕೊಳ್ಳಿ. ಇಲ್ಲ ಅಂದರೆ ಕೆಲವು ಬೇವಿನ ಸೊಪ್ಪುಗಳನ್ನು ನೀವು ದೇವರಿಟ್ಟಿರೋಂಥ ಜಾಗದಲ್ಲಿ ಇಟ್ಟರೂ ಕೂಡ ಸರೋಗುತ್ತೆ. ನಿಮಗೆ ಒಂದು ವೇಳೆ ಅವಕಾಶ ಇದ್ದರೆ ಮನೆ ಮುಂದೆ ತಪ್ಪದೇ ಸಗಣಿ ಸಾರಿಸ್ಕೊಳ್ಳಿ. ಲಕ್ಷ್ಮೀ ದೇವಿಗೆ ಇವತ್ತು ನೈವೇದ್ಯವಾಗಿ ಬೇಯಿಸಿಟ್ಟಂಥ ಕಡಲೆಕಾಳು ಹಾಗೂ ಹಾಲಿನಿಂದ ತಯಾರಿಸಿದ ಸಿಹಿ ಪೊಂಗಲ್ ನೈವೇದ್ಯವಾಗಿ ಇಡಬೇಕು. ನೆನಪಿಟ್ಕೊಳ್ಳಿ, ಕಪ್ಪು ಕಡಲೆಕಾಳು ಮಾತ್ರ ಬಳಸಬೇಕು, ಕಾಬೂಲ್ ಕಡಲೆಕಾಳುಗಳನ್ನ ಬಳಸಬೇಡಿ. ಇನ್ನು ಈ ನೈವೇದ್ಯನ ಕಪ್ಪುಗಳಲ್ಲಿ ಇಡದೆ
ಬಾಳೆ ಎಲೆ ಮೇಲೆ ಇಡೋಕೆ ಪ್ರಯತ್ನ ಪಡಿ. ಬಾಳೆ ಎಲೆ ಸಿಗಲ್ಲ ಅನ್ನೋ ಪಕ್ಷದಲ್ಲಿ ವೀಳ್ಯದಳೆ ಮೇಲೆ ಇಡ್ಬೋದು. ಇನ್ನು ಪೂಜೆ ಮಾಡುವಾಗ ಕೆಂಪು, ಅರಿಶಿಣ ಅಥವಾ ಹಸಿರು ಬಣ್ಣದ ಸೀರೆಯನ್ನ ಉಟ್ಕೋಬೇಕು. ಹಾಗೆ ಪೂಜೆ ಮಾಡುವಂತ ಮಹಿಳೆ ಕೈ, ಕಾಲು ಹಾಗೂ ಮುಖಕ್ಕೆ ತಪ್ಪದೆ ಅರಿಶಿಣ ಹಚ್ಚಿಕೊಂಡಿರಬೇಕು. ಹಣೆಯಲ್ಲಿ ಹಾಗೂ ನೆತ್ತಿಯಲ್ಲಿ ಕುಂಕುಮ ಇಟ್ಕೊಂಡು, ಹೂವ ಮುಡ್ಕೊಂಡು, ಕೈಯಲ್ಲಿ ಬಳೆಗಳನ್ನು ಹಾಕ್ಕೊಂಡು ಪೂಜೆ ಮಾಡಿದಾಗ ಲಕ್ಷ್ಮೀದೇವಿ ಬೇಗನೆ ಆಶೀರ್ವಾದ ಮಾಡ್ತಾಳೆ. ಇನ್ನು ಇವತ್ತು ಲಕ್ಷ್ಮೀದೇವಿಗೆ ಹಚ್ಚುವಂಥ ದೀಪ ಹಸು ತುಪ್ಪದಿಂದ ಮಾತ್ರ ಹಚ್ಚಬೇಕು. ದೀಪದಲ್ಲಿ ಮೂರು ಬತ್ತಿಗಳನ್ನು ಇಟ್ಟಿರಬೇಕು. ಲಕ್ಷ್ಮೀದೇವಿ ಫೋಟೋ ಅಥವಾ ವಿಗ್ರಹಕ್ಕೆ ತಪ್ಪದೆ ತುಳಸಿ ಮಾಲೆ ಹಾಕಬೇಕು. ಇದರ ಜೊತೆ ಸಾಧ್ಯವಾದಷ್ಟು ಕೆಂಪು ಬಣ್ಣದ ಹೂಗಳು ಅಥವಾ ಮಲ್ಲಿಗೆ ಹೂಗಳಿಂದ ದೇವಿಯನ್ನು ಅರ್ಚನೆ ಮಾಡಿದರೆ ತುಂಬ ಒಳ್ಳೆಯದು. ಇನ್ನು ಲಕ್ಷ್ಮೀ ಅಷ್ಟೋತ್ತರ ಶತನಾಮವಳಿ, ಹಾಗೆ ನಿಮಗೆ ಬರುವಂಥ ಲಕ್ಷ್ಮೀದೇವಿ ಮಂತ್ರಗಳು ಓದಿದ ನಂತರ ಓಂ ಲಕ್ಷ್ಮೀ ನಮೋ ನಮಃ ಈ ಮಂತ್ರ ಹೇಳ್ತಾ ಧೂಪಾನ ಮನೆಯೆಲ್ಲ ಹಾಕ್ಬೇಕು. ಅದರ ನಂತರ ನಿಮ್ಮ ಮನಸ್ಸಲ್ಲಿರೋ ಕೋರಿಕೆಯನ್ನು ದೇವಿಗೆ ಹೇಳಿ ದಯವಿಟ್ಟು ನನ್ನ ಕೋರಿಕೆ ಈಡೇರಿಸುವಂತ ಬೇಡ್ಕೊಳ್ಳಿ. ಆಗ ಆದಷ್ಟು ಬೇಗನೆ ದೇವಿ ನಿಮ್ಮ ಕೋರಿಕೆನ ಈಡೇರಿಸ್ತಾಳೆ. ಇನ್ನು ಇವತ್ತು ಮಾಡಿರೋ ತರಾನೇ ಪೂಜೆ ನೀವು ಈ ತಿಂಗಳಲ್ಲಿ ಬರೋ ಉಳಿದ ಶುಕ್ರವಾರಗಳು ಕೂಡ ಮಾಡಿಕೊಂಡ್ರೆ ಬಹಳ ಬೇಗನೆ ಲಕ್ಷ್ಮೀದೇವಿ ಅನುಗ್ರಹ ಪಡ್ಕೋಬೋದು. ಇದರಿಂದ ಆಯಸ್ಸು, ಆರೋಗ್ಯ, ಐಶ್ವರ್ಯದಿಂದ ನಮ್ಮ ವಂಶ ಅಭಿವೃದ್ಧಿಯಾಗುತ್ತೆ. ಇನ್ನು ಮುಂದಿನ ವಾರ ವರಲಕ್ಷ್ಮಿ ಹಬ್ಬ ಬರ್ತಿದೆ. ವರಲಕ್ಷ್ಮಿ ಹಬ್ಬಕ್ಕೆ ಪೂಜೆ ಯಾವ ರೀತಿ ಮಾಡ್ಕೋಬೇಕು, ಯಾವ ನಿಯಮ ನಿಷ್ಠೆಗಳನ್ನು ಪಾಲಿಸಬೇಕು ಅನ್ನೋದನ್ನು ಇನ್ನೊಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.